ಸರ್ ನಿಮ್ಮ ಮದುವೆ ಆಗ ಹುಡುಗಿ ಹೇಗಿರಬೇಕು ಸಕ್ಕತ್ತಾಗಿರಬೇಕು ಕೆಲಸರಿಗೆ ಲವ್ ಮಾಡಿದ್ರು ಇಲ್ಲಲ್ಲ ಅರೇಂಜ್ ಮಾಡಿದ್ರು ಇಲ್ಲಲ್ಲ ನಿಲ್ಲದಾದ್ರೆ ಹೆಂಗಿದ್ರು ನಿಲ್ಲುತ್ತೆ ಕಿರಣ್ ರಾಜ್ ಅವರಿಗೆ ಒಂದು ಬ್ರೇಕ್ ಅಪ್ ಆಗಿಲ್ವಾ ಇದುವರೆಗೂ ಸರ್ ನಿಮಗೆ ಎಷ್ಟು ಜನ ಹುಡುಗಿರು ಪ್ರಪೋಸ್ ಮಾಡಿದ್ದಾರೆ ಇದುವರೆಗೂ ಬಿಲ್ಡ್ ಅಪ್ ಕೊಟ್ರೆ ಹೀರೋ ಆಗಲ್ಲ ಹೀರೋ ಆಗಿರೋದಕ್ಕೆ ಬಿಲ್ಡ್ ಅಪ್ ಕೊಡ್ತಾ ಇರೋದು ಸರ್ ನಿಮ್ಮ ಫೇವರಿಟ್ ಕಲರ್ ಯಾವುದು ಬ್ಲ್ಯಾಕ್ ನಿಮಗೆ ಇಷ್ಟವಾದ ಹೀರೋ ಹೀರೋಯಿನ್ ಇಷ್ಟವಾದ ಹೀರೋ ಹೀರೋಯಿನ್ ಸಿ ನನಗೆ ಸಮಾಜನೆ ಕ್ವೆಶ್ಚನ್ ಕೇಳಿದರೆ ಐ ವಿಲ್ ಬಿ ವೆರಿ ಫ್ರ್ಯಾಂಕ್ ಐ ಆಮ್ ಅ ಕ್ಯಾರೆಕ್ಟರ್ ಲವರ್ ನನಗೆ ಆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಈಗ ಯಾವುದೋ ಒಂದು ಸಿನಿಮಾ ನೋಡಿರ್ತೀನಿ ಅದ್ರ ಕ್ಯಾರೆಕ್ಟರ್ ಇಷ್ಟ ಆಗ್ತಾರೆ ಬಿಕಾಸ್ ಒಂದ್ಸಲ ನೀವು ಆ್ಯಕ್ಟಿಂಗ್ ಅಥವಾ ಈ ಥರ ಒಂದು ಕೋರ್ಸ್ ಮಾಡಿದಾಗ ದ ವೇ ಆಫ್ ವಾಚಿಂಗ್ ಅ ಫಿಲ್ಮ್ ತುಂಬ ಡಿಫ್ರೆಂಟ್ ಆಗೋಗುತ್ತೆ ಈಗ ನಾನು ಅಬ್ಸರ್ವ್ ಮಾಡಿದ್ದೀನಿ ನಾನು ಕಾಲೇಜ್ಕಿಂತ ಮುಂಚೆ ನಾನು ನೋಡ್ತಾ ಸಿನಿಮಾ ಹೇಗೆ ನೋಡ್ತಿದ್ನೋ ಅದಕ್ಕಿಂತ ಈಗ ಸಿನಿಮಾ ನೋಡೋದು ತುಂಬ ಡಿಫ್ರೆಂಟ್ ಆಗಿದೆ ಸೊ ನಾನು ಒಂದು ಸಿನಿಮಾ ನೋಡಬೇಕಾದ್ರೂ ನಂದು ಕಂಪ್ಲೀಟ್ಲಿ ಆ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್ ಆ ಥರ ಇರುತ್ತೆ ಸೊ ಅದು ಇಟ್ ಕೀಪ್ಸ್ ಆನ್ ಚೇಂಜಿಂಗ್ ಒಂದು ಆಬ್ವಿಯಸ್ಲಿ ಎರಡೂ ಆಗುತ್ತೆ ಅದು ಆಪ್ಷನ್ ಚೂಸ್ ಮಾಡೋಕ್ಕೆ ಆಗಲ್ಲ ಹೇಳ್ತಿಲ್ವಾ ಒಂದು ಬದುಕದ ಹೇಳ್ಕೊಡಿದೆ ಇನ್ನೊಂದು ಬದುಕ್ ಕೊಡ್ತಿದೆ ಸೊ ಸೊ ಎರಡೂ ಅಂತ ಬಡ್ಡಿ ಸಿನಿಮಾದಲ್ಲಿ ನಿಮ್ದು ಒಂದು ಡೈಲಾಗ್ ನಿಮ್ಗೆ ಇಷ್ಟವಾಗಿರೋ ಡೈಲಾಗ್ ಹಾಂ ಓಪನಿಂಗಲ್ಲಿ ಒಂದಿದೆ ಏನು ಬಿಲ್ಡಪ್ ಕೊಟ್ಟರೆ ಹೀರೋ ಆಗಿ ಹೋಗ್ತಾರ ಅಂತ ಅದಕ್ಕೆ ಬಿಲ್ಡಪ್ ಕೊಟ್ಟರೆ ಹೀರೋ ಆಗಲ್ಲ ಹೀರೋ ಆಗಿರೋದಕ್ಕೆ ಬಿಲ್ಡಪ್ ಕೊಡ್ತಾ ಇರೋದು ಸರ್ ನಿಮ್ಮ ಫೇವ್ರೆಟ್ ಡಬ್ಮ್ಯಾಶ್ ಡೈಲಾಗ್ ಓಲ್ಡ್ ಹಳೆ ಓಲ್ಡ್ ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಹಿಂದೆ ಮುಂದೆ ಜನ ಇರಬೇಕು ಅಂತ ಹೇಳಿ ಮುಂದೆ ಹೊಗಳೋರು ಹಿಂದೆ ಬಗಳೋರು ಹೌದು ಸರ್ ನಿಮ್ಮ ಮದುವೆ ಆಗ ಹುಡುಗಿ ಹೇಗಿರಬೇಕು ಸಕ್ಕತ್ತಾಗಿರಬೇಕು ಅಷ್ಟೇನಾ ಗುಡ್ ಆನ್ಸರ್ ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್ ಅದೇ ಆ ಕನ್ಫ್ಯೂಷನ್ ಇದ್ದೀನಿ ಸರ್ ಕೆಲವೊಂದ್ಸರಿ ಲವ್ ಮಾಡಿದ್ರು ಇಲ್ಲಲ್ಲ ಅರೇಂಜ್ ಮಾಡಿದ್ರು ಇಲ್ಲಲ್ಲ ನಿಲ್ಲೋದಾದ್ರೆ ಹೆಂಗಿದ್ರು ನಿಲ್ಲುತ್ತೆ ನಿಲ್ಲೋ ಅಂತ ಮದುವೆ ಸರ್ ಆದರೆ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ನನಗೆ ಬೇಸಿಕ್ ಕ್ರೈಟೀರಿಯಾ ಅದೇ ಬಿಕಾಸ್ ನಮ್ಮ ಇಷ್ಟಪಡ್ತಾರೆ ಆಬ್ವಿಯಸ್ಲಿ ಅದು ಗೊತ್ತಿದೆ ನಿಮ್ಮ ಫ್ಯಾಮ್ಲಿನೂ ಅಷ್ಟೇ ಇಷ್ಟಪಟ್ಟು ಅಂದರೆ ಯಾರಾದರೂ ಹೊಸೊಬ್ಬರು ಫ್ಯಾಮ್ಲಿಗೆ ಬಂದರೆ ಒಂದು ಫ್ಯಾಮ್ಲಿ ಮೆಂಬರ್ ಆಗಬೇಕು ಅವ್ರದ್ದು ಇರೋ ಫ್ಯಾಮ್ಲಿನೂ ಎರಡು ಪೀಸ್ ಮಾಡೋಕ್ಕಾಗಲ್ಲ ಸೊ ಆ ಥರದವ್ರು ಅಂದರೆ ಇನ್ನೂ ಕಿರಣ್ ರಾಜ್ ಅವರು ಕನ್ಫ್ಯೂಷನಲ್ಲಿ ಇದ್ದಾರೆ ಲವ್ ಅವ್ರ ಅರೇಂಜ್ ಏನೋ ಫಿಕ್ಸ್ ಆಗಿಲ್ಲ ಮೈಂಡಲ್ಲಿ ಅದೇ ಹೇಳ್ತಿಲ್ಲ ಅವ್ರು ನಡೆಯುವಂಥದ್ದು ಯಾವುದಾದ್ರೂ ಸರಿ ಸರ್ ಯಾರು ಹೇಳಿದ್ರು ಒಂದು ಸೀಕ್ರೆಟ್ ಹ್ಞೂ ಹೇಳೋದಾದ್ರೆ ಯಾರು ಇಫ್ ಇನ್ ಕೇಸ್ ನಾನು ಹೇಳಿದ್ರು ಲೈಫಲ್ಲಿ ಒಂದು ಸೀಕ್ರೆಟ್ ಇದೆ ಅದನ್ನು ನಾನು ಇನ್ನೂ ಯಾರಿಗೂ ಹೇಳಿಲ್ಲ ಅದನ್ನು ಹೇಳ್ಕೊಬೇಕು ಅನಿಸ್ತಿದೆ ಇಲ್ಲ ಆತ ಐ ಫೀಲ್ ಐ ಆಮ್ ಕೈಂಡ್ ಆಫ್ ಅ ಓಪನ್ ಬುಕ್ ನಾನು ಯಾವುದು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಸರ್ ನಾನು ಎಲ್ಲ ಅದನ್ನು ಹೇಳ್ಬಿಡ್ತೀನಿ ನನಗೆ ಯಾವುದು ಹಾಂ ನಾನು ಅದನ್ನು ಯಾವ ಆದರೆ ಅದೊಂಥರ ಭಾರ ಆಗುತ್ತೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಉಳ್ಕೊಂಡ್ರೆ ಯು ಫೀಲ್ ಹೆವಿ ನಿಮ್ಮನ್ನು ತುಂಬ ಇಷ್ಟಪಡೋರಿಗೆ ಒಂದು ಮಾತು ತುಂಬ ಒಳ್ಳೆ ಡಿಸಿಷನ್ನು ನಾ ದ್ವೇಷಿಸೋರ್ಗೆ ಒಂದು ಮಾತು ಅವ್ರಿಗೆ ಏನು ಮಾಡೋಕ್ಕಾಗುತ್ತೆ ಸರ್ ಅವರು ಅವ್ರಿಗೆ ಮಾತೇಳಿ ಏನು ಪ್ರಯೋಜನ ಅವ್ರಿಗೆ ಬೇರೆ ಥರ ಕೊಡಬೇಕು ಡಫ್ ಮ್ಯಾಶಲ್ಲಿ ಕೊಡ್ತೀರಾ ಇಲ್ಲ ಡಫ್ ಮ್ಯಾಶ್ ಅದು ಅದರಿಂದ ಸಿ ಬರೀ ಹೇಳಿದ್ರೆ ಅದು ಸಾಲ್ತು ಸರ್ ನೀವು ಏನಾದರೂ ಒಂದು ಹೇಳ್ತೀರಾ ಅಂದರೆ ಅದ್ರ ತಕ್ಕ ಏನಾದರೂ ಮಾಡಿ ತೋರಿಸ್ಬೇಕು ಸೊ ಇಫ್ ಇನ್ ಕೇಸ್ ಯು ಬಿ ಹ್ಯಾಪಿ ಯು ಡೂ ಗುಡ್ ಇನ್ ಲೈಫ್ ನೀವು ಹೇಳ್ತಿಲ್ವಾ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಆ್ಯಂಡ್ ಲಿಟ್ರಲಿ ಬೀಯಿಂಗ್ ಹ್ಯಾಪಿ ದ್ಯಾಟ್ ಈಸ್ ಡಿಫ್ರೆಂಟ್ ಸೊ ಐ ಫೀಲ್ ನೀವು ಖುಷಿಯಾಗಿರಬೇಕು ಮನಸ್ಸಿಂದ ಆ್ಯಂಡ್ ದ್ಯಾಟ್ಸ್ ಮೋರ್ ಇಂಪಾರ್ಟೆಂಟ್ ಅದಿದ್ದಾಗ ಎಲ್ಲರಿಗೂ ಗೊತ್ತಾಗುತ್ತೆ ನೀವು ಖುಷಿಯಾಗಿದ್ದೀರ ಅಂದರೆ ಅದು ಸಾಕು ಸರ್ ಇನ್ನು ನಿಮ್ಮ ಫೋನ್ ವಾಲ್ಪೇಪರ್ ಏನು ಹಾಕೊಂಡಿದ್ದೀರಾ ಲಾಸ್ಟ್ ಕಾಲ್ ಯಾವುದು ಲಾಸ್ಟ್ ಮೆಸೇಜ್ ಯಾವುದು ಫೋನ್ ವಾಲ್ಪೇಪರ್ ನನ್ನ ಡಾರ್ಕ್ ಇಮೇಜ್ ಹಾಕೋತೀನಿ ನೋಡಿ ಅದು ಬ್ಯಾಟ್ರಿ ಸೇವ್ ಮಾಡುತ್ತೆ ಅದಕ್ಕೆ ಲಾಸ್ಟ್ ಕಾಲ್ ಇವ್ರದ್ದು ಇಲ್ಲಿಗೆ ಇನ್ನೆಷ್ಟೊತ್ತಿಗೆ ಬರ್ತೀರಾ ಅಂತ ಮೆಸೇಜ್ 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 ಕಸ್ಟಮರ್ ಕೇರ್ದು ಯಾವುದೋ ಇರಬೇಕು ಬ್ಯಾಂಕ್ ಹಾಂ ಕೇನ್ರಾ ಬ್ಯಾಂಕ್ ಸರ್ ನಿಮಗೆ ಎಷ್ಟು ಜನ ಹುಡುಗಿರು ಪ್ರಪೋಸ್ ಮಾಡಿದ್ದಾರೆ ಇದುವರೆಗೆ ಅಂದರೆ ಜಸ್ಟ್ ಹಿಂಗೆ ಕ್ಯಾಶುವಲ್ ಮಾಡೋದ ಅಂದ್ರೆ ಲಕ್ಸ್ ಕ್ಯಾಶುವಲ್ ಆಗಿ ಮಾಡಿದ್ರೆ ಆ ಥರ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ದಿನ ಅಲ್ಲೇ ಒಂದಷ್ಟು ಇರುತ್ತೆ ಬಟ್ ದ್ಯಾಟ್ಸ್ ಸೋ ಸ್ವೀಟ್ ಆಫ್ ದೆಮ್ ಅದೇ ಹೇಳ್ತಿಲ್ವ ಈಗ ನಿಮಗೆ ಯಾರಾದರೂ ಇಷ್ಟ ಆದರೆ ಅವ್ರನ್ನ ಇಂಪ್ರೆಸ್ ಮಾಡೋಕ್ಕಾಗಲಿ ಪ್ರತಿಯೊಂದಕ್ಕೆ ಎಷ್ಟು ಟ್ರೈ ಮಾಡ್ತಾರೆ ಇವ್ರಿಗೆ ಅದು ಯಾವುದೂ ಇಲ್ಲ ಮನಸ್ಸಲ್ಲಿ ಆ್ಯಂಡ್ ದೇ ಜಸ್ಟ್ ಯುನೋ ಸ್ಪ್ರೆಡ್ ಲವ್ ಫೀಲ್ ಬ್ಲೆಸ್ಡ್ ಕಿರಣ್ ರಾಜ್ ಅವ್ರಿಗೆ ಒಂದು ಬ್ರೇಕಪ್ ಆಗಿಲ್ವಾ ಇದುವರೆಗೂ
ಆಗಿದೆ ಯಾಕೆ ಆಗಿದೆ ಎಷ್ಟಾಗಿದೆ ಬ್ರೇಕಪ್ ಅಂದ್ರೆ ನಮ್ದು ಕಾಲೇಜ್ ಟೈಮಲ್ಲಿ ಹೇಗಿತ್ತು ಅಂದ್ರೆ ಒನ್ ಸೈಡೆಡ್ ಲವ್ ಅಲ್ವಾ ಸೊ ನಾವೇ ಲವ್ ಮಾಡಿ ನಾವೇ ಅರ್ಥ ಮಾಡ್ಕೊಂಡು ನಾವೇ ಬ್ರೇಕಪ್ ಮಾಡ್ಕೊಳ್ಳೋದು ದೂರದಿಂದಾನೆ ನೋಡ್ಕೊಂಡು ಖುಷಿ ಪಡ್ತಿದ್ದ ನಾವು ಎಷ್ಟು ಜನ ಹುಡುಗಿರಿಗೆ ಪ್ರಪೋಸ್ ಮಾಡಿದ್ದೀರಾ ನೀವು ನಾನು ಪ್ರಪೋಸ್ ಮಾಡಿಲ್ಲಲ್ಲ ನಾನು ಪ್ರಪೋಸ್ ಮಾಡಿಲ್ಲ ಪ್ರಪೋಸ್ ಮಾಡಿಲ್ಲ ಬಟ್ ಬ್ರೇಕಪ್ ಅದೆಂಗ ಆಯ್ತು ಸಿ ನನಗೆ ಅದು ಪ್ರಪೋಸ್ ಮಾಡೋದಕ್ಕಿಂತ ಐ ಫೀಲ್ ದಿಸ್ ಇಸ್ ಸಮಥಿಂಗ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಅಂದರೆ ಹೇಳ್ತಿಲ್ಲ ಅದನ್ನು ಬಾಯ್ಬಿಟ್ಟು ಹೇಳೋ ನೆಸೆಸಿಟಿನೂ ಇರೋಲ್ಲ ಒಂದು ನಿಮ್ಗೆ ಆಗಿದೆಲ್ಲೋ ಫಸ್ಟ್ ಲವ್ ಆ ಥರ ಆ ಫೀಲಿಂಗ್ ಅಲ್ವಾ ಆ ಫೀಲಿಂಗ್ ಹೆಂಗಿರುತ್ತೆ ನೀವು ಆ ಕಾಲಿಗೆ ವೇಟ್ ಮಾಡೋದಾಗಲಿ ಆ ಮೆಸೇಜಿಗೆ ವೇಟ್ ಮಾಡೋದಾಗಲಿ ಆ್ಯಂಡ್ ನಿಮ್ಗೆ ಗೊತ್ತಾಗುತ್ತೆ ಎದುರುಗಡೆ ರೆಸ್ಪಾಂಡ್ ಮಾಡ್ತಿರೋ ರೀತಿಲಿ ಗೊತ್ತಾಗುತ್ತೆ ಹಾವು ಅವರು ನನ್ನ ಇಷ್ಟಪಡ್ತಿರಲ್ವ ಅಂತ ಅದು ಹಾಗೆ ಅದು ಬಿಲ್ಡ್ ಆಗೋಗುತ್ತೆ ಆ ಥರ ಹೋಗಿ ಕಾಲಿಗೆಲ್ಲ ಬಿದ್ದೆ ಆ ಥರ ಎಲ್ಲ ಸೀನ್ ಇಲ್ಲ ಫೈನಲಿ ಸಿ ಅದು ನಿಮಗೆ ಸಿಗಲೇಬೇಕು ಅಂದಾಗ ಸಿಗಲೇಬೇಕು ಅಥವಾ ಜೆನ್ಯನ್ಲಿ ಅವ್ರು ನಿಮ್ಮನ್ನ ಇಷ್ಟಪಡ್ತಿದ್ದಾರೆ ನೀವು ರಿಕ್ವೆಸ್ಟ್ ಮಾಡೋ ನೆಸೆಸಿಟಿನೇ ಇರಲ್ಲ ಇಟ್ ವಿಲ್ ಹ್ಯಾಪನ್ ಹ್ಯಾಪನ್ ಲವ್ ಇಸ್ ಹ್ಯಾಪನ್ ಅಷ್ಟೇ ಅಲ್ಲ ಸೊ ಫೈನಲಿ ನಿಮ್ಮ ಗೋಲ್ ಏನು ಸದ್ಯಕ್ಕೆ ಬಡಿ ಸೂಪರ್ ಹಿಟ್ ಆಗಲಿ ಅಂತ ಅದ್ಬಿಟ್ಟು ವೆಲ್ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ ಪ್ರಪಂಚಕ್ಕೆ ಗೊತ್ತಿರೋ ರೀತಿ ಆಗಬೇಕು ಅಂತ ಡೈರೆಕ್ಟರ್ ಡೈರೆಕ್ಷನ್ ಮಾಡ್ತಾರಾ ಕಿರಣ್ ರಾಜ್ ಮುಂದೆ ದಿನಗಳಲ್ಲಿ ಆಸೆ ಇದೆ ಸಿ ನಾನು ಡಿಗ್ರಿ ಇದು ಫಿಲ್ಮ್ ಮೇಕಿಂಗ್ ಇದೆಯೆಲ್ಲ ಏನು ಮಾಡಿದ್ದೆ ಅದರಲ್ಲಿ ನಾನು ಆ್ಯಕ್ಚುಲಿ ಸೇರಿಕೊಂಡಿದ್ದು ಡೈರೆಕ್ಷನು ಬಟ್ ಆ್ಯಕ್ಟಿಂಗ್ ಸದ್ಯಕ್ಕೆ ಚೆನ್ನಾಗಿ ನಡೀತಿದೆ ಅಂಗಡಿ ಸೊ ಸದ್ಯಕ್ಕೆ ಆ್ಯಕ್ಟಿಂಗೇ ಇರಲಿ ಬಟ್ ಫ್ಯೂಚರಲ್ಲಿ ನನಗೆ ಒಂದು ರೈಟ್ ಈಗ ಪ್ರತಿಯೊಬ್ಬ ಆ್ಯಕ್ಟರ್ಗೂ ಒಂದು ನಾನು ಈ ಥರ ಒಂದು ಸ್ಟೋರಿ ಮಾಡಬೇಕು ಅಂತ ಇರುತ್ತಲ್ವ ಅಥವಾ ಒಂದು ನಾನು ಈ ಥರ ಒಂದು ಕತೆ ಮಾಡಬೇಕು ಅಂತ ಇಫ್ ಇನ್ ಕೇಸ್ ಅದು ಎಲ್ಲಿ ನಾನು ಬರಲಿಲ್ಲ ಅಂದರೆ ಐ ಥಿಂಕ್ ಐ ವಿಲ್ ಓನ್ಲಿ ಸಿಟ್ ಫಾರ್ ಇಟ್ ನಿಮ್ಮ ಬಡೀಸ್ಗೆ ಫೈನಲಿ ಏನು ಹೇಳಕ್ಕೆ 24ನೇ ತಾರೀಕು ನಮ್ಮ ಸಿನಿಮಾ ಬರ್ತಿದೆ ಬಡೀಸ್ ದಯವಿಟ್ಟು ನಿಮ್ಮ ಬಡೀಸ್ ಜೊತೆ ಬಡೀಸ್ ಇಲ್ದೇದ್ರು ನಿಮ್ಮ ಮನೆಯವ್ರ ಜೊತೆ ಅಟ್ಲೀಸ್ಟ್ ಹೋಗಿ ನೋಡಿ ನಿಮ್ಮ ನಿಮ್ಮ ಹತ್ರದ ಥಿಯೇಟ್ರು ಹತ್ರ ಥಿಯೇಟ್ರು ನಿಮಗೆ ಸಿಗಲಿಲ್ಲ ಅಂದರೂ ದೂರ ಥಿಯೇಟರ್ಗೆ ಹೋದ್ರಾಗೂ ನೋಡಿ ಬಟ್ ಬಡೀಸ್ ನೋಡಿ ದಯವಿಟ್ಟು ನಮ್ಮನ್ನ ಗೆಲ್ಸಿ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಸೋ ಮಚ್